ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ ಕೆಆರ್ಎಸ್ ಅಂತ ಪಕ್ಷ ಈಗ ಬೇರೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳೆಲ್ಲ ಇದಾವೆಲ್ಲ ಆ ರೀತಿಯಾಗಿ ನಮ್ದುನು ಕೆಆರ್ಎಸ್ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಈಗ ಇದ್ದಿದ್ದ ರಾಜಕಾರಣ ಮಾಡ್ತಾ ಇದ್ರೆ ನೀವು ನೋಡ್ತಾ ಇದ್ದೀರಾ ಆ ಇವರು ಆ ದುಡ್ಡನ್ನ ತಗೊಂಡ್ಬರ್ತಾರೆ ದುಡ್ಡನ್ನ 2000 ರೂಪಾಯಿ 1000 ರೂಪಾಯಿ 500 ರೂಪಾಯಿ ಸಾರಾಯಿ ಮೂಗುಬಟ್ಟು ಸೀರೆ ಕುಕ್ಕರ್ ತವಾ ಇವೆಲ್ಲಾನ ಕೊಟ್ಟು ಚುನಾವಣೆಗಳಲ್ಲಿ ನಿಮಗೆ ಕೈ ಮುಗಿದೋ ಕಾಲ್ ಮುಗಿದೋ ನಿಮಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ವೋಟ್ ಹಾಕಿಸ್ಕೊಂಡು ಹೋಗಿದ್ದಾರೆ ಇದೇ ಪಕ್ಷಗಳು ಅವರೇನೆ ಜೆಡಿಎಸ್ ಅವರು ಕಾಂಗ್ರೆಸ್ ಅವರು ಬಿಜೆಪಿ ಅವರು ಯಾರೋ ವ್ಯಕ್ತಿಗಳು ಬದಲಾಗಿರಬಹುದು ನಿಮಗೆ ಕುಕ್ಕರ್ ನಿಕ್ಕರ್ ಸೀರೆ ಕೊಡುವಂತ ವ್ಯಕ್ತಿಗಳು ನಿಮ್ಮ ಊರಲ್ಲಿ ಬದಲಾಗಿರಬಹುದು ಆದ್ರೆ ಪಕ್ಷಗಳು ಏನು ಬದಲಾಗಿಲ್ಲ ಇದೇ ಪಕ್ಷಗಳು ನಿಮಗೆ ಅದನ್ನ ಕೊಟ್ಟು ಕೊಟ್ಟು ವೋಟ್ ಹಾಕಿಸ್ಕೊಂಡಿದ್ದಾವೆ ಸೋ ಇವರು ಹಣ ತರೋದು ಹಣ ಖರ್ಚು ಮಾಡೋದು ಈಗ ಜನರು ಹಣ ಜನರು ತೆರಿಗೆ ಹಣ ಏನು ಬರುತ್ತಲ್ಲ ಈ ರಸ್ತೆ ಮಾಡ್ತಾರಲ್ಲ ಇಲ್ಲಿ ಈ ರಸ್ತೆ ಮೇಲೆ 40% 40% 100 ರೂಪಾಯಿ ಖರ್ಚು ಮಾಡಿದ್ರೆ ಈ ರಸ್ತೆ 40 ರೂಪಾಯಿ ಅವರ ಜೇಬಿಗೆ ಹೋಗುತ್ತೆ ಸೋ ಈ ರೀತಿಯಾಗಿ ಜನರ ದುಡ್ಡನ್ನ ಒಂದು ಕಡೆ ಕೊಡೋದು ಇನ್ನೊಂದು ಕಡೆ ಲೂಟಿ ಮಾಡೋದು ಇದನ್ನೇ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಸೋ ಹಾಗಾಗಿ ಆಮೇಲೆ ನಮ್ಮಂತ ನಿಮ್ಮಂತ ಮಕ್ಕಳು ನಿಮ್ಮಂತವರ ಮಕ್ಕಳು ರಾಜಕಾರಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಿಮ್ಮ ಮಕ್ಕಳು ಯಾರಾದರೂ ಎಂಎಲ್ಎ ಆಗಲಿ ಅಂತ ನೀವು ಅನ್ಕೋತೀರಾ ಅನ್ಕೊಂಡಿದ್ದೀರಾ ಆಗಲ್ಲ ಅಲ್ವಾ ಅನ್ಕೊಳ್ಳಕ್ಕೆ ಆಗಲ್ಲ ಯಾಕೆ ದುಡ್ಡಿಲ್ಲ ಅಂತ ಅಂದ್ರೆ ಹೆಂಗ್ ರಾಜಕಾರಣ ಮಾಡೋದು ಅಂತ ನೀವು ಕೇಳ್ತಾ ಇದೀರಾ ಆ ನಮ್ಮ ದೇಶನ ಕಟ್ಟಿರೋದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದವರು ದುಡ್ಡಿರೋ ರಾಜಕಾರಣ ಮಾಡ್ಲಿ ಅಂತ ಹೇಳಿ ನಮ್ಗೆ ಸ್ವತಂತ್ರ ಕೊಡಿಸಿಲ್ಲ ಅವರು ಸ್ವತಂತ್ರ ಕೊಡಿಸಿದ್ರಲ್ಲ ಗಾಂಧೀಜಿ ಗೊತ್ತಲ್ಲ ಗಾಂಧೀಜಿ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರಲ್ಲ ಗಾಂಧೀಜಿ ಅವರ ರೀತಿಯಾಗಿನೇ 100 ಜನರು ನಮ್ಗೆ ಸ್ವತಂತ್ರ ಕೊಡಿಸೋದಕ್ಕೆ ಅಂಬೇಡ್ಕರ್ ಗೊತ್ತಲ್ವಾ ಆ ಸಂವಿಧಾನ ಕೊಡಿಸಿದ್ರಲ್ಲ ಅಂಬೇಡ್ಕರ್ ಅವರು ಏನಂತ ಹೇಳಿದ್ರು ಅಂಬೇಡ್ಕರ್ ಅವರು ಎಲ್ಲ ಜನರು ಸಮಾನರು ಅಸಮಾನತೆ ಇರಬಾರ್ದು ಇಲ್ಲಿ ನಾವೆಲ್ಲರೂ ಒಂದೇ ಅಣ್ಣ ತಮ್ಮಂದ್ರ ರೀತಿಯಾಗಿ ಬದುಕಬೇಕು ಯಾರಿಗೋ ಒಬ್ಬರಿಗೆ ಸಿಗುವಂತ ಸೌಲಭ್ಯಗಳು ಯಾವುದೋ ಒಂದು ಅಟ್ಟಿನಲ್ಲಿ ಮೂಲನಲ್ಲಿ ಕೊನೆಯಲ್ಲಿರ್ತಕ್ಕಂಥ ಜನರಿಗೂ ಸೌಲಭ್ಯಗಳು ಸಿಗಬೇಕು ಅಂತ ಅಂಬೇಡ್ಕರ್ ಅವರು ಹೇಳಿದ್ದು ಮತ್ತೆ ಹೆಂಗೆ ರಾಜಕಾರಣ ಮಾತ್ರ ಇವರೇ ಮಾಡ್ತಾ ಇರೋದು ಇವ್ರ ಮಕ್ಕಳೇ ಎಂಎಲ್ಎಗಳಾಗ್ತಾ ಇರೋದು ಇವ್ರ ಮಕ್ಕಳೇ ಎಂಪಿಗಳಾಗ್ತಾ ಇರೋದು ಅದಕ್ಕೆ ನಾನು ಹೇಳ್ತಾ ಇದ್ದಿದ್ ನಿಮ್ಗೆ ಅವರು ಹಣ ಖರ್ಚು ಮಾಡಕ್ಕೆ ಹಣ ತೆಗೆದುಕೊಂಡ್ ಬಂದವರು ದುಡ್ಡನ್ನ ಇಲ್ಲಿ ಹಾಕಿದ್ಮೇಲೆ ಮತ್ತೆ ದುಡ್ಡು ಲೂಟಿ ಮಾಡ್ಬೇಕಲ್ಲ ನಿಮ್ಮ ಹೆಸರೇನಕ್ಕ ನಿಮ್ಮ ಹೆಸರೇನಕ್ಕ ಕೆಂಪಮ್ಮ ಉಚ್ಚಮ್ಮ ಈಗ ವೆಂಕಟಮ್ಮ ಅವರು ಉಚ್ಚಮ್ಮ ಅವ್ರ ಹತ್ರ ಒಂದ್ 500 ರೂಪಾಯಿ ಬೇಡ ವೆಂಕಟಮ್ಮ 50 ರೂಪಾಯಿ ಕೊಡು ಅಂತ ಕೇಳ್ತಾರೆ ಏ ನನಗೇನೋ ಬೇಕು 50 ರೂಪಾಯಿ ನಾನು ಸಿನಿಮಾಗೆ ಹೋಗಿ ಬರ್ತೀನಿ 50 ರೂಪಾಯಿ ಕೊಡು ನನಗೆ ಅಂತ ಕೇಳ್ತಾರೆ ನಾನು ನಿಮ್ಗೆ ವಾಪಸ್ ಕೊಡೋದು 50 ರೂಪಾಯಿ ಕೊಡು ಅಂತ ಕೇಳ್ತಾರೆ ಕೊಡ್ತಾರೆ 50 ರೂಪಾಯಿ ನೀವು ಮತ್ತೆ ರಾಜಕಾರಣಿಗಳು ಬಂದು ಕೊಡ್ತಾರಲ್ಲ 2500 ರೂಪಾಯಿ ಯಾಕೆ ಕೊಡ್ತಾ ಇದಾರೆ ನೀವು ಇದನ್ನ ಅರ್ಥ ಮಾಡ್ಕೋಬೇಕು 6 ವರ್ಷಗಳಿಂದ ನಾವು ಅಕ್ಕಪಕ್ಕನೆ ಇದ್ದೀವಿ 50 ರೂಪಾಯಿ 10 ರೂಪಾಯಿ 20 ರೂಪಾಯಿನ ನಾವು ಯಾವಾಗ ಸುಮ್ನೆ ಕೊಡುವಂತ ಅಂದ್ರೆ ಕೊಡಲ್ಲ ಅವನ್ ಯಾವನೋ ಬಂದು ಮೂಗ್ಬಟ್ಟು ಕುಕ್ಕರ್ ತವಾ 500 ರೂಪಾಯಿ 1000 ರೂಪಾಯಿನ ಕೊಡ್ತಾನೆ ಅಂತ ಅಂದ್ರೆ ಏನು ಕೊಡ್ತಾನೆ ಅವನಿಗೆ 500 ರೂಪಾಯಿ ಕೊಟ್ರೆ 5000 ರೂಪಾಯಿ ಹೊಡೆಯುವಂತ ಲಾಭ ಮಾಡ್ಕೊಡುವಂತ ಅವನಿಗಿದೆ ನಿಮಗಿಲ್ಲ ಲಾಭ ಅವನಿಗೆ ಲಾಭ ಇದೆ ಇವತ್ತು ಒಬ್ಬ ಎಂಎಲ್ಎ ಆಗಿರೋರು ಏನ್ ಮಾಡ್ಬೇಕಾಗಿತ್ತು ಗೊತ್ತಾ ಎಂಎಲ್ಎ ಆದವನ್ ಏನ್ ಮಾಡ್ಬೇಕಾಗಿತ್ತು ಗೊತ್ತಾ ನಿಮ್ ಊರ್ ಬರ್ಬೇಕಿತ್ತು ಹಿಂಗೆ ನಿಂತ್ಕೋಬೇಕಿತ್ತು ನಾವ್ ಹೆಂಗೆ ನಿಂತಿದ್ವು ಹಿಂಗೆ ನಿಂತ್ಕೊಂಡು ಅಕ್ಕ ಆ ಉಚ್ಚಮ್ಮಕ್ಕ ಅಕ್ಕ ನಿಮ್ ಕೆಲ್ಸ ನಿಮ್ ಕಷ್ಟಗಳೇನಕ್ಕ ನಿಮ್ಮ ಸಮಸ್ಯೆಗಳೇನಕ್ಕ ನಿಮ್ ಮಕ್ಕಳು ಏನ್ ಓದ್ತಾ ಇದಾವಕ್ಕ ಯಾವ ಸ್ಕೂಲ್ ಅಲ್ಲಿ ಓದ್ತಾ ಇದಾವಕ್ಕ ನಿಮ್ ಮಕ್ಕಳು ಸ್ಕೂಲ್ ಹೆಂಗೈತಕ್ಕ ನಿಮ್ ಮಕ್ಕಳದು ಕೇಳ್ಬೇಕಾಗಿತ್ತು ಕೇಳಲಿಲ್ಲ ಕೇಳಿಲ್ಲ ಅಂತ ಖಾತ್ರಿ ಆಗ್ಬಿಡುತ್ತಾನೆ ನಿಮ್ಗೆಲ್ರಿಗೂ ಕೇಳಿಲ್ಲ ಯಾರಾದ್ರು ನಿಮ್ಮ ಮಕ್ಕಳು ಯಾವ ಶಾಲೆಗೆ ಓದ್ತಾ ಇದಾರೆ ನಿಮ್ ಮನೆಯಲ್ಲಿ ವಯಸ್ಸಾಗಿರುವಂತವ್ರು ಅಥವಾ ನಿಮಗೆ ಏನಾದ್ರು ಕಾಯಿಲೆ ಬಂದ್ರೆ ಯಾವ ಆಸ್ಪತ್ರೆಗೆ ಹೋಗ್ತೀರಾ ಆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಹೆಂಗ್ ಕೊಡ್ತಾ ಇದಾರೆ ಡಾಕ್ಟರ್ ಸರಿಗೆ ಬರ್ತಾ ಇದಾರಾ ನಿಮ್ಗೆ ಔಷಧಿ ಕೊಡ್ತಾ ಇದಾರಾ ಮಾತ್ರೆ ಕೊಡ್ತಾ ಇದಾರಾ ನಿಮ್ಮ ಆರೋಗ್ಯ ಚೆನ್ನಾಗಿದ್ಯಾ ನಿಮ್ ಮನೆಯ ಮುಂದೆಗಡೆ ಪರಿಸರ ಕ್ಲೀನ್ ಆಗಿದ್ಯಾ ಅಥವಾ ನಿಮ್ಗೆ ಯಾವ್ದೋ ಜಮೀನ್ದು ಹಲವಾರು ಜನರು ಪಾಪ ನಿಮಗೆ ಎಷ್ಟೋ ಜನರಿಗೆ ಹಳ್ಳಿಗಳಲ್ಲಿ ಖಾತೆಗಳಾಗಿರಲ್ಲ ಅದು ಜಮೀನು ಬೇರೆಯವರ ಹೆಸರಿಂದ ಅವ್ರ ಪೂರ್ವಜರ ಹೆಸರಿಂದ ಪೋತಿ ಖಾತೆಗಳಾಗಿರಲ್ಲ ಅವ್ರ ಹೆಸರಿಗೆ ಬಂದಿರಲ್ಲ ಇದನ್ನ ಮಾಡೋದಕ್ಕೆ ಮಾಡಿಸೋದಕ್ಕೆ ಹೋದಾಗ ಅಲ್ಲಿ ಸರ್ಕಾರಿ ಅಧಿಕಾರಿಗಳು ನಿಮ್ಗೆ ಗೌರವ ಕೊಟ್ಟು ಗೌರವದಿಂದ ನಡೆಸಿಕೊಂಡು ನಿಮ್ ಕೆಲಸವನ್ನ ಲಂಚ ಇಲ್ಲದೆ ಮಾಡ್ಕೊಡ್ತಾ ಇದಾರ ಅಂತ ನಿಮ್ಗೆ ಎದ್ದಿರ್ತಕ್ಕಂತ ಎಂಎಲ್ಎ ಬಂದು ಕೇಳಿದಾರ ಹೋಗಪ್ಪ 100 500 ಕೊಟ್ಬಿಟ್ಟು ಮಾಡಿಸ್ಕೊಂಡ್ ಬಾ ನಿನ್ಗೆ ಗೊತ್ತಾಗಲ್ಲ ಹೇಳ್ಕೊಡ್ಬೇಕ ನಿನ್ಗೆ ಅಂತ ಹೇಳ್ತಾರೆ ರಾಜಕಾರಣಿಗಳು ಸೊ ಇವರು ಭ್ರಷ್ಟಾಚಾರ ಮಾಡೋಂತವ್ರನ್ನ ಲೂಟಿ ಮಾಡೋ ಅಂತ ಸರ್ಕಾರಿ ಅಧಿಕಾರಿಗಳನ್ನ ಇಟ್ಕೊಂಡು ಇವ್ರು ರಾಜಕಾರಣ ಮಾಡ್ತಾ ಇದಾರೆ ಅದನ್ನ ನಿಮ್ ಹತ್ರ ಯಾವತ್ತೂ ಬಂದು ಕೇಳಿಲ್ಲ ಸೊ ಹೀಗೆ ಏನ್ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ಲಿಲ್ಲ ಅವರು ಏನ್ ಮಾಡ್ತಾರೆ ಹೇಳಿ ನಿಮ್ಮೂರಲ್ಲಿ ಯಾರೋ ಒಬ್ಬರನ್ನ ಇಬ್ಬರನ್ನ ಇಟ್ಕೋತಾರೆ
ಲೀಡರ್ 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 ಅಲ್ಲ ಅವರು ತಲೆ ಹಿಡಕ್ರು ತಲೆ ಹಿಡಕ್ರು ಹೌದು ತಲೆ ಹಿಡಕ್ರು ಅವ್ರಿಗೆ ಯಾಕೆ ಲೀಡರ್ ಅನ್ಬೇಕು ನಿಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇರ್ತಕ್ಕಂತ ದೇಶದ್ರೋಹಿಗಳು ತಲೆ ಹಿಡಕ್ರು ಅವರು ನಿಮ್ಮ ಮನೆ ಹತ್ರ ಬಂದು 1500 ರೂಪಾಯಿಗೆ ಅಕ್ಕ ಓಟ್ ಹಾಕ್ಬಿಡಕ್ಕ ನೀಸಲಿ ಕಾಂಗ್ರೆಸ್ ಗೆ ಜೆಡಿಎಸ್ ಗೆ ಬಿಜೆಪಿ ಗೆ ಅಂತ ಹೇಳ್ತಕ್ಕಂತ ನಾಲ್ಕು ಲೋಫರ್ಗಳು ತಲೆ ಹಿಡಕ್ರು ಇಂತ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇರ್ತಕ್ಕಂತವರು ಸರ್ಕಾರಿ ಶಾಲೆ ಮೇಸ್ಟ್ಗಳನ್ನ ಶಾಲೆಗಳಲ್ಲಿ ಇವರು ಬಿಳಿ ಬಟ್ಟೆ ಹಾಕೊಂಡು ನಿಮ್ಮೂರಿಂದ ರಾಜಕಾರಣ ಮಾಡೋದು ನಿಮ್ಮೂರನ್ನೆಲ್ಲ ಜನರನ್ನೆಲ್ಲ ಅವರೇ ಪ್ರತಿನಿಧಿಸೋವಂಗೆ ಅವ್ರು ಹೇಳಿದ ಮಾತನ್ನ ನೀವೆಲ್ಲರೂ ಕೇಳೋ ರೀತಿಯಲ್ಲಿ ಅವ್ನು ಮಾಡೋದು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಗೊತ್ತೇನ್ರಕ್ಕ ಇವ್ರು ಯಾಕೆ ಹಿಂಗ್ ಮಾಡ್ತಾ ಇದಾರೆ ಗೊತ್ತಾ ನೀವು ಯಾವತ್ತೂ ನಿಮ್ಮ ಮಕ್ಕಳಿಗೆ ಶಾಲೆ ಕಟ್ಟಿಸ್ಕೊಡಿ ಅಂತ ನೀವು ಕೇಳಲೇ ಇಲ್ಲ ಅವ್ರು ಬಂದಾಗ ನಿಮ್ಗೊಂದು ಆಸ್ಪತ್ರೆ ಬೇಕು ನಮ್ಗೆ ಒಳ್ಳೆ ಆಸ್ಪತ್ರೆ ಕಟ್ಟಿಸ್ಕೊಡಪ್ಪ ಅಂತ ಕೇಳಲೇ ಇಲ್ಲ ಅಯ್ಯಪ್ಪ ನಾವು ಪೊಲೀಸ್ ಸ್ಟೇಷನ್ ಗಳಿಗೆ ನಮ್ಮ ಮಕ್ಕಳು ಅಥವಾ ನಮ್ಮ ಯಜಮಾನರು ಏನೋ ಸಮಸ್ಯೆಗಳಾದಾಗ ಧೈರ್ಯವಾಗಿ ಅವರೊಬ್ಬರೇ ಹೋಗ್ಬರುವಂತ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ ಗಳು ನಿರ್ಮಾಣ ಆಗ್ಲಿ ಪೊಲೀಸರು ನಮ್ಮನ್ನ ಗೊತ್ತಿರುತ್ತೆ ನಿಮ್ಗೆ ಯಾರಾದ್ರೂ ನಿಮ್ಮ ಮಕ್ಕಳು ನಿಮ್ಮ ಮನೆಯವರು ಒಂದಲ್ಲ ಒಂದ್ಸಲ ಪೊಲೀಸರನ್ನ ಪೊಲೀಸ್ ಠಾಣೆ ಹೋಗಿ ಬಂದಿರ್ತೀರ ಪೊಲೀಸರು ಹೆಂಗ್ ಹಿಡಬೇಕು ಅಂತ ಹೇಳಿ ಮಾಡಲ್ಲ ಇಂತ ಪೊಲೀಸರನ್ನ ಆಮೇಲೆ ಇಷ್ಟೆಲ್ಲ ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ಅವ್ರಿಗೆ ಗೊತ್ತಾಗಿದೆ ನೋವಿದೆ ಅವ್ರು ಹೇಳ್ತಾ ಇದಾರೆ ಇಷ್ಟೆಲ್ಲ ಅವ್ಯವಸ್ಥೆಗೆ ಇಂತ ಪೊಲೀಸರು ಹಿಂಗೆ ದುಡ್ಡಿಸ್ಕೊಂಡು ಕೆಲಸ ಮಾಡೋದಕ್ಕೆ ಸರ್ಕಾರಿ ಅಧಿಕಾರಿಗಳು ದುಡ್ಡಿಸ್ಕೊಂಡು ಕೆಲಸ ಮಾಡೋದಕ್ಕೆ ಡಾಕ್ಟರ್ಗಳು ನಿಮ್ಗೆ ಗೊತ್ತಾ ಕುಣಿಗಲ್ ಸರ್ಕಾರಿ ಆಸ್ಪತ್ರೆ ಹೇಗಿದೆ ಅಂತ ಗೊತ್ತಿರುತ್ತೆ ನಿಮ್ಗೆ ಯಾವತ್ತಾದ್ರೂ ಯಾರಾದ್ರೂ ನನ್ಗೆ ಗೊತ್ತಿದೆ ಬಹುತೇಕರು ನೀವು ಅಲ್ಲಿನ ಹೆರಿಗೆ ಮಾಡಿಸ್ಕೊಂಡು ಬಂದಿರ್ತೀರ ಹೆರಿಗೆ ಪುಕ್ಸಟೆ ಮಾಡ್ತಾ ಇದಾರ ಎಷ್ಟು ರೂಪಾಯಿ ಕೊಡ್ತಾ ಇದೀರಾ ಅಲ್ಲ ಕಣವ 10,000 ಕೊಟ್ಟು ಹೆರಿಗೆ ಮಾಡಿಸ್ಕೊಂಡ್ ಬರ್ತಾ ಇದೀರಾ ಇವನ್ ಯಾವನ ಪಾಪಿ ನನ್ನ ಮಕ್ಕಳು ಬಂದಿಲ್ಲ 500 ರೂಪಾಯಿ 1,000 2,000 ಕೊಟ್ರೆ ನೀವು ಅವ್ರಿಗೆ ಓಟ್ ಹಾಕ್ಬಿಟ್ರೆ ಮತ್ತೆ ಇನ್ನೊಂದ್ಸಲಿ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ 1,000 ರೂಪಾಯಿ ಕೊಡ್ಬೇಕು ಆಮೇಲೆ ರಾಜಕಾರಣ ಬರುವಂತದ್ದು ಈ ತರದ ನಿಮ್ ಸಮಸ್ಯೆಗಳು ಏನಿದಾವಲ್ಲ ಈ ಸಮಸ್ಯೆಗಳನ್ನ ಬಗೆಹರಿಸುವಂತವ್ರು ರಾಜಕಾರಣಿಗಳಾಗ್ ಬರ್ಲಿ ಎಂಎಲ್ಎಗಳಾಗ್ ಬರ್ಲಿ ಅಂತೇಳಿ 5 ವರ್ಷಕ್ಕೊಂದ್ಸಲ ಚುನಾವಣೆ ಬರೋದು ಸೊ ಹಾಗಾಗಿ ನೀವು 10,000 ರೂಪಾಯಿನ ಹೆರಿಗೆ ಮಾಡಿಸೋದಕ್ಕೆ ಕೊಡ್ಬೇಕು ಆಸ್ಪತ್ರೆಗಳಲ್ಲಿ ಯಾವ್ದೋ ಒಂದು ಸಣ್ಣದು ಟ್ರೀಟ್ಮೆಂಟ್ ಜ್ವರ ಹಾಕಿ ಇನ್ನೊಂದಕ್ಕೂ ಕೆಮ್ಮಿಗೆ ಹೋಗಿ ಬಂದ್ರು ಆಸ್ಪತ್ರೆ ಕಾಸು ಕೊಡ್ಬೇಕು ಡಾಕ್ಟರ್ಗೆ 500 ರೂಪಾಯಿ ಸ್ಕ್ಯಾನಿಂಗ್ ಎಲ್ಲ ಫ್ರೀ ಮಾಡ್ಬೇಕು ಸ್ಕ್ಯಾನಿಂಗ್ ಫ್ರೀ ಮಾಡ್ಬೇಕು ಎಕ್ಸ್ರೇನ ಫ್ರೀ ಮಾಡ್ಬೇಕು ಡಾಕ್ಟರ್ಗಳು ಫ್ರೀಯಾಗಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಔಷಧಿನ ಫ್ರೀಯಾಗಿ ಕೊಡ್ಬೇಕು ಇದೇನು ಕೊಡ್ತಾ ಇಲ್ಲ ಈ ಊರಿನಲ್ಲಿ ಕುಣಿಗಲ್ನಲ್ಲಿ ಒಬ್ರು ಎಂಎಲ್ಎ ಡಾಕ್ಟ್ರು ಎಂಎಲ್ಎನೆ ಡಾಕ್ಟ್ರು ಕಣಕ ಎಂಎಲ್ಎನೆ ಡಾಕ್ಟ್ರು ಆತನಿಗೆ ಇವೆಲ್ಲ ನೋಡ್ಕೋಬೇಕಿತ್ತಾನೆ ಆ ಆಸ್ಪತ್ರೆಯಲ್ಲಿ ಡಾಕ್ಟರ್ 1,000 ರೂಪಾಯಿ ಹೇಳಿದ್ರು ಅಕ್ಕ ಹೆರಿಗೆ ಮಾಡಿದ್ರೆ 1,000 ರೂಪಾಯಿ ಕೊಡ್ಬೇಕು ಅಂತ ಯಾಕೆ ಬಿಟ್ರು ಎಂಎಲ್ಎ ಸುಲಿಗೆ ಮಾಡೋದಕ್ಕೆ ಡಾಕ್ಟರ್ನ ಯಾಕೆ ಬಿಟ್ರು ಎಂಎಲ್ಎ ದರ್ಪ ಮಾಡೋದಕ್ಕೆ ಪೊಲೀಸರನ್ನ ಬರೋಣ ಅವ್ರ ಪಾಯಿಂಟ್ಗೆ ಯಾರು ಕೇಳ್ಬೇಕು ಅನ್ನೋ ಪಾಯಿಂಟ್ ಬರೋಣ ಜನ ಕೇಳ್ಬೇಕಾಗಿರೋದು ಇವ್ರಿಗೆ ಓಟ್ ಯಾಕೆ ಕೇಳಿ 100 ರೂಪಾಯಿ ಇಸ್ಕೊಂಡಿರ್ತಿರಲ್ಲ ಓಟ್ಗೆ ಅದೇ ಕಣಕ ನಿನ್ಗೆ ನಾನು ಹೇಳ್ತೀನಿ ಬರ್ತೀನಿ ನೀವ್ ಹೇಳ್ತೀನಿ ಕರೆಕ್ಟ್ ಕೇಳ್ಬೇಕು ನೀವು ಅಂತ ನನ್ಗೆ ಹೇಳ್ತಾ ಇದ್ದೀರಾ ಹೌದು ಇವಾಗ ನಿಮ್ಗೆ ಹೆಂಗ್ ಗೊತ್ತಾಯ್ತು ಕೇಳ್ಬೇಕು ಅಂತ ನಾವು ಇಷ್ಟೊತ್ತು ಮಾತಾಡಿದ್ದಕ್ಕೆ ಇಷ್ಟೊತ್ತು ಕ್ವಶನ್ ಮಾಡಿದ್ದಕ್ಕೆ ನಿಮ್ಗೆ ಅನ್ನಿಸ್ತು ಓ ನಾವು ಕೇಳ್ಬೇಕು ನಾವು ಓ ನೀನು ಕೇಳ್ಬೇಕಿತ್ತು ಕಣಪ್ಪ ನೀನು ಕೇಳ್ಬೇಕಿತ್ತು ಅಂತ ಅಜ್ಜಿ ನನ್ಗೆ ಹೇಳ್ತಾ ಇದಾರೆ ಸೊ ಈಗ ನಮ್ಗೆಲ್ಲ ಅನ್ನಿಸ್ತಾ ಇದೆ ಏನ್ ಅನ್ನಿಸ್ತಾ ಇದೆ ಕ್ವಶನ್ ಮಾಡ್ಬೇಕು ಕೇಳ್ಬೇಕು ನಮಗೇನ್ ಆಗ್ಬೇಕು ಅನ್ನೋದನ್ನ ಕೇಳ್ಬೇಕು ಅವ್ರಿಗೆ ಕೋಳ್ಳು ಪಟ್ಟಿ ಹಿಡಿದು ಕೇಳ್ಬೇಕು ಬೇಕುಪ ಏನೋ ಮಾಡಿದೆ ಅಂತ ಕೇಳ್ಬೇಕು ಹೌದು ಅದಕ್ಕೇನೆ ನಿಮಗೆ ಗೊತ್ತಿಲ್ಲ ಇರೋದಕ್ಕೆ ಏನೇನು ಗೊತ್ತಿಲ್ಲ ಇರೋದಕ್ಕೆ ಈ ಪ್ರಜಾಪ್ರಭುತ್ವ ಸಂವಿಧಾನ ಅಂದ್ರೇನು ಅಂಬೇಡ್ಕರ್ ಏನು ಹೇಳ್ಕೊಂಡ್ರು ಅಂಬೇಡ್ಕರ್ ಏನ್ ಬರೆದಿಟ್ಟು ಹೋದ್ರು ಅಂಬೇಡ್ಕರ್ ಅವರು ನಮ್ಗೆನೆಲ್ಲ ಹಕ್ಕುಗಳನ್ನ ಕೊಟ್ರು ಏನೆಲ್ಲ ಮಾಡ್ಬೋದು ನಾವು ಹೇಗೆಲ್ಲ ರಾಜರ ತರ ಪ್ರಜೆಗಳೇ ಪ್ರಭು ಅಂತ ಹೇಳಿ ಹೇಳ್ಬಿಟ್ಟು ಹೋದ್ರು ಆದ್ರೆ ಇವ್ರು ನಮ್ಮನ್ನ ಹೆಂಗ್ ನೆಡ್ಸ್ಕೊತಾ ಇದಾರೆ ಹಾಗಾಗಿ ಯಾವ್ದನ್ನ ಕೇಳ್ಬೇಕು ನಾವು ಅನ್ನೋದನ್ನ ಇದುವರೆಗೂ ಅವ್ರು ಹೇಳ್ಕೊಳ್ಲಿಲ್ಲ ಚುನಾವಣೆ ಬತ್ತು ಅಂದ್ರೆ ಕುಕ್ಕರ್ ಹಂಚೋದು ನಿಕ್ಕರ್ ಹಂಚೋದು ಸೀರೆ ನೀವು ಅಷ್ಟೇನೆ ಏನ್ ಸೀರೆ ಕೊಟ್ರು ಸೀರೆ ಕೊಟ್ರ ಕುಕ್ಕರ್ ಕೊಟ್ರ ನಿಮ್ ಮನೆಗೆ ಏನು ತವ ಕೊಟ್ರ ಏನು ನಿಮ್ಮನೆ ನೀವು ಪಟ್ಟು ಕೊಟ್ರ ಅಂತ ಆ ಪಕ್ಷದವ್ರು ಹೌದಾ ನೋಡಿ ಅಕ್ಕನ್ಗೆ ಯಾವ ಪಕ್ಷದವರು ಏನ್ ಕೊಡ್ತಾರೆ ಯಾವ ಪಕ್ಷದವ್ರು ಆ ಪಕ್ಷದವ್ರಿಗೆ ಕೊಡ್ತಾರೆ ಅವ್ರು ಕೊಡ್ತಾ ಇರತಕ್ಕಂತ ಯಾವ್ದೋ ಸಣ್ಣದು 1 ರೂಪಾಯಿನ 5 ಪೈಸದ ಭಾಗ ಏನ್ ಕೊಡ್ತಾ ಇದಾರೆ ಅದ್ರ ಮೇಲೆ ಅಷ್ಟೇ ನಿಮ್ ಕಣ್ಣು ಅವರು ನಮ್ಮ ಪಾಲಿನ ನಮ್ಮ ಪಾಲಿಂದು ಏನೆಲ್ಲಾ ಹೊಡಿತಾ ಇದಾರೆ
ಹಿರೇಜ್ಮನ ಇರು ಇರು ಅವರು ಮಾತಾಡ್ಬೇಕಿಂತವನ್ನೆಲ್ಲ ಆಗಿದೆ ಇಲ್ಲಿವರೆಗೂ ಮಾತಾಡೋರೇ ದಿಕ್ಕಿಲ್ಲ ಮಾತಾಡೋರು ಬಂದವ್ರೆ ನಿಮ್ಗೂ ಗೊತ್ತಾಗಿಲ್ಲ ನೀವು ಹೇಳ್ದೆ ಓಟ್ ಹಾಕಿದ್ರ ನಿಮ್ ಊರಲ್ಲಿ ಯಾವನ ಚೀಲ ಇಟ್ಕೊಂಡ್ ಬರುವಂತ ತಲೆ ಇಡ್ಕ ಲೋಫರ್ ಅವನಿಗೆ ಮಾತಿನ ಕೇಳ್ಕೊಂಡು ನೀವು ಓಟ್ ಹಾಕಿದಿರ ನಿಮ್ಗೆ ಗೊತ್ತೇ ಆಗಿಲ್ಲ MLA ಆಗಿರೋನು MLA ಆಗೋನು ನಮ್ಮ ಮಕ್ಕಳಿಗೆ ಒಂದ್ ಒಳ್ಳೆ ಇಂಗ್ಲಿಷ್ ಮೀಡಿಯಮ್ ಶಾಲೆ ಕಟ್ಬೋದು ನಮ್ಮ ಊರಿನಲ್ಲೇ ಒಂದು ಆಸ್ಪತ್ರೆ ಕಟ್ಬೋದು ಅಂತಕ್ಕಂತ ಮಾಡ್ಬೋದು ಅಂತಕ್ಕಂಥದ್ದನ್ನ MLA ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತೇ ಆಗಿಲ್ಲ ನೀವ್ ಅನ್ಕೊಂಡಿದ್ರ MLA ಆದಾಗ ಮಾರ್ಯಪ್ಪ ಮಾಡ್ತೀವಲ್ಲ ಮಾರ್ಯಪ್ಪ ಮಾಡಿದಾಗ ಅವ್ನು ನಿಮ್ಗೆ ಕಲ್ಬಿಟ್ಟು ಒಂದು ಹಾರ ಹಾಕ್ಬಿಟ್ಟು ಅವ್ನಿಗೆ ಬಾಡೂಟ ತಿನ್ಕೊಡೋದು ನಮ್ಮೂರಲ್ಲಿ ನಾಟಕ ಆಡ್ತೀವಲ್ಲ ನಾಟಕ ಸ್ಟೇಜ್ಗೆ ಒಂದ್ 5000 ರೂಪಾಯಿ ಕೊಡ್ತಾನೆ ಅಂತ ಅವ್ನ ಕರೆದಿ ಹಣ 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 ಬರೋಣ MLA ಹಣ ಅಂತ ಹೇಳಿ ಹಾರ ಹಾಕ್ಬಿಟ್ಟು ಅವ್ನಿಗೆ ಜೈಕಾರ ಹಾಕ್ಬಿಟ್ಟು ಕಳಿಸೋದು ನಿಮ್ಮೂರಲ್ಲಿ ಯಾವ್ದೋ ಇತರದ ರಸ್ತೆ ಮಾಡ್ಬೇಕು ಅಂತ ಅಂದಾಗ ಅಲ್ಲಿಗೆ ಮತ್ತೆ ಅವನನ್ನ ಕರೆಸಿ ಅವ್ನಿಗೆ ಹಾರ ಹಾಕ್ಬಿಟ್ಟು ಗುದ್ದಲಿ ಪೂಜೆ ಮಾಡ್ಬಿಟ್ಟು ಮನೆ ಕಳಿಸೋದು ನೀವು ಒಬ್ಬ MLA ಆಗಿರೋನು ಈ ತರ ಶೋ ಆಫ್ ಕೊಡೋದಕ್ಕೆ ನಾಟಕ ಆಡೋದಕ್ಕೆ ಅಷ್ಟೇ ಒಬ್ಬ MLA ಅಂತ ನೀವು ಭಾವಿಸ್ಕೊಂಡಿದ್ದೀರಾ MLA ಆದ ನಿಮ್ ಕರ್ತವ್ಯ ಏನು ಜವಾಬ್ದಾರಿ ಏನು ಅನ್ನೋದನ್ನ ಅವನು ಹೇಳಿಲ್ಲ ನಿಮ್ಗೆ ಬೇರೆಯವ್ರ ನಿಮ್ ಊರಿನ ನಾಯಕರು ಅಂತ ಅನ್ಕೊಂಡಿದ್ರ ನಿಮ್ಗೆ ಅವರು ಹೇಳಿಲ್ಲ ಸೊ ಹಾಗಾಗಿ ನಮ್ದು ಹೊಸ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ ನಾವು ನಿಮ್ಮಂತ ತಾಯಂದ್ರ ಮಕ್ಕಳೇ ನಾವು ಇದೇ ಕುಣಿಗಲ್ನವರು ನಮ್ಮೂರು ದಾವಣಗೆರೆ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ಬೇಕು ನಿಮ್ಮಂತವ್ರ ಮುಂದೆ ಸುಳ್ಳು ಹೇಳ್ಬಾರ್ದು ಯಾಕಂದ್ರೆ ನಾನು ಇಲ್ಲಿ ಬಂದು ಸುಳ್ಳು ಹೇಳಿದ್ರೆ ನಿಮ್ಗೆ ಮೋಸ ಮಾಡಿದ್ರೆ ನಾನು ಬೇರೆಯವರಂಗೆ ನಿಮ್ಗೆ 500 ರೂಪಾಯಿ 2000 ರೂಪಾಯಿ ಕೊಟ್ರೆ ನಮ್ ಕಣ್ ಮುಂದೆ ಈ ಮಕ್ಳು ಭವಿಷ್ಯ ಹಾಳಾಗುತ್ತೆ ಈ ಮಕ್ಳು ಇವರೆಲ್ಲ ನಮ್ಮ ಊರಲ್ಲೇ ಇರ್ಬೇಕಲ್ವಾ ನಮ್ ಕುಣಿಗಲ್ಲವರೇ ಅಲ್ವಾ ಈ ಮಕ್ಳು ಭವಿಷ್ಯ ಆದ್ರೆ ಇಡೀ ರಾಜ್ಯದ ಭವಿಷ್ಯ ಹಾಳಾಗುತ್ತೆ ಇಡೀ ರಾಜ್ಯದ ಭವಿಷ್ಯ ಹಾಳಾದ್ರೆ ಇಡೀ ದೇಶದ ಭವಿಷ್ಯ ಹಾಳಾಗುತ್ತೆ ನಮ್ಮ ದೇಶದ ಕತೆ ಇನ್ನ ಹಾಳಾಗುತ್ತೆ ಇನ್ನ ದುಸ್ಥಿತಿಗೆ ನಾವೆಲ್ಲ ತಲುಪ್ತೀವಿ ಕೆಳಗೆ ಆಗ್ತೀವಿ ಎಲ್ಲ ಕೆಳಗೆ ಎಲ್ಲ ಆಗಿರೋದು ಬೆಳೀತಾ ಇದಾರೆ ಚೆನ್ನಾಗಿ ಬೆಳೀತಾ ಇದಾರೆ ಯಾರು ಯಾರು ಬೆಳೀತಾ ಇದಾರೆ ನಿಮ್ಮೂರ್ನಲ್ಲಿ ಒಂದ್ 4 ಜನ ಬೆಳೀತವ್ರೆ ಪಕ್ಕದೂರಲ್ಲಿ ಒಂದ್ 4 ಜನ ಬೆಳೀತಾ ಇದಾರೆ ಒಟ್ಟಾರೆ ಕುಣಿಗಲ್ಲೆಲ್ಲ ಸೇರ್ಕೊಂಡ್ರೆ ಒಂದ್ 200-300 ಜನ ಬೆಳೀತವ್ರೆ ಅವ್ರ ಮನೆಗಳು ಬೆಳೀತಾವೆ ಅವ್ರ ಆಸ್ತಿಗಳು ಬೆಳೀತಾವೆ ಅವ್ರ ಮಕ್ಕಳು ಚೆನ್ನಾಗಿ ಬೆಳೀತಾ ಇದಾರೆ ಅವ್ರ ಮಕ್ಕಳು ಸರ್ಕಾರ ಬೇರೆ ಬೇರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದ್ತಾ ಇದಾರೆ ಎಷ್ಟು ಗೊತ್ತಾ ನಿಮ್ಗೆ ಪ್ರೈವೇಟ್ ಸ್ಕೂಲಲ್ಲಿ ಫೀಸು 2 ಲಕ್ಷ 3 ಲಕ್ಷ ರೂಪಾಯಿನ ಕಟ್ಟಿ ಒಂದ್ ವರ್ಷಕ್ಕೆ ಇವತ್ತು ಅವರೆಲ್ಲ ಅವ್ರ ಮಕ್ಕಳನ್ನ ಶಾಲೆ ಕಳಿಸ್ತಾ ಇದಾರೆ ನಮ್ಮ ಮಕ್ಕಳು ಗವರ್ಮೆಂಟ್ ಸ್ಕೂಲ್ ನಮ್ಗೆ ಮೇಷ್ಟು ಬರ್ತಾನ ಪಾಠ ಮಾಡ್ತಾನ ಅಂತಕ್ಕಂಥದ್ದನ್ನ ನೋಡ್ತಕ್ಕಂಥವ್ರು ಕೇಳ್ತಕ್ಕಂಥವ್ರು ಯಾರು ಗೊತ್ತಿಲ್ಲ ನಮ್ಗೆ ನಮ್ಮ ಮಕ್ಳಿಗೆ ಸೊ ಹಾಗಾಗಿ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ನಿಮ್ಗೂ ವಯಸ್ಸಾಗಿದೆ ಅಥವಾ ನಿಮ್ಮ ಮಕ್ಳಿಗೆ ಯಾವ್ದೋ ಹೆರಿಗೆ ಆದಾಗ್ಲೋ ಇನ್ನೊಂದಾದಾಗ್ಲೋ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗ್ಬೇಕು ನಿಮ್ಗೆ ರಸ್ತೆಗಳು ಕಾಮಗಾರಿಗಳು ಏನು 40%, 40%, 40%, 50% ಅವ್ರು ತಿನ್ಬಾರ್ದು ಲೂಟಿ ಮಾಡಬಾರ್ದು ಒಂದು ಒಳ್ಳೆ ಸಮಾಜವನ್ನ ಕಟ್ಟಬೇಕು ಮತ್ತೆ ಸರ್ಕಾರದಿಂದ ಬರುವಂತ ಎಲ್ಲಾ ಸವಲತ್ತುಗಳು ನಿಮ್ ಕೈಗೆ ನೇರವಾಗಿ ತಲುಪಬೇಕು ಯಾವನೋ ಬ್ರೋಕರ್ ಮಧ್ಯವರ್ತಿಗಳು ತಿನ್ಬಾರ್ದು ಅದನ್ನ ಕಟ್ ಮಾಡಬಾರ್ದು ನಿಮಗೆ ಬರೋ ಪೆನ್ಷನ್ ಅಥವಾ ಇನ್ನೊಂದೇನೋ ಬರುತ್ತಲ್ಲ ಎಷ್ಟೋ ಕಡೆ ಪೋಸ್ಟ್ ಆಫೀಸಲ್ಲೂ ಅವರು ಒಂದಷ್ಟು ಇಡಿಯಟ್ಗಳು ಏನು ನಿಮ್ಗೆ ಹಣ ಕೊಡೋದ್ರಲ್ಲೂ ಕಟ್ ಮಾಡ್ಕೊಂಡು 50,000 ರೂಪಾಯಿ ಇಟ್ಕೊಂಡು ಕೊಡ್ತಾರೆ ಪೆನ್ಷನ್ ಅಂತಾನು ಹೇಳ್ತಾ ಇದಾರೆ ಅಲ್ವಾ ನೋಡು ಎಷ್ಟೆಲ್ಲಾ ಸಮಸ್ಯೆಗಳು ಇಷ್ಟೆಲ್ಲಾ ಸಮಸ್ಯೆಗಳನ್ನ ಇಲ್ಲಿನ ಶಾಸಕರಿಗಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಯಾರಿಗೂ ಗೊತ್ತಾಗಿಲ್ಲ ಸೊ ದಯಮಾಡಿ ನಮ್ದು KRS ಪಕ್ಷ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತೀವಿ ನಾವು ಹಣ ಹಂಚೋದಿಲ್ಲ ಎಂಡ ಹಂಚಲ್ಲ ನಿಮ್ಗೆ ಮೂಗ್ ಬಟ್ಟು ಕುಕ್ಕರು ನಿಕ್ಕರು ಏನೂ ಕೊಡಲ್ಲ ಆದ್ರೆ ನೀವು ಕೊಡ್ತಕ್ಕಂತ ತೆರಿಗೆ ಹಣವನ್ನ ಬಳಸ್ಕೊಂಡು ನಿಮ್ಮ ಕಲ್ಯಾಣವನ್ನ ನಿಮ್ಮ ಅಭಿವೃದ್ಧಿಯನ್ನ ಏನ್ ಮಾಡ್ಬೇಕು ಯಾವ ರೀತಿಯಾಗಿ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಗೊತ್ತಾಗಿದೆ ನೀವು ನಮ್ಮಂತ ಪಕ್ಷಗಳನ್ನ ಹಣ ಎಂಡ ಕೊಡ್ತಾರೆ ಇಸ್ಕೊಳ್ಳಿ ಹೇಳ್ತೀನಿ ಚೆನ್ನಾಗಿ ಇಸ್ಕೊಳ್ಳಿ ಸರಿ ಕುಕ್ಕರ್ ಕೊಡ್ತೀಯಾ ಕೊಡು ಮಗ ತವಾ ಕೊಡ್ತೀಯಾ ಕೊಡು ಒಂದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾವನಾದ್ರೂ ಬಂದು ಒಂದೇ ಒಂದು ನಯಾ ಪ್ರದೇಶದ ಐಟಮ್ ಏನಾದ್ರೂ ಕೊಡ್ತಾನೆ ಅಂತ ಅಂದ್ರೆ ಅವನು ಕಳ್ಳ ಚೋರ್ ಅಂತ ನಂಬರ್ 1 ಕಳ್ಳ ಅವನು ಅಂತ ನಿಮ್ಗೆ ಏನಾದ್ರು 1 ರೂಪಾಯಿ ಐಟಮ್ ಅವನು ಪುಕ್ಸಟ್ಟೆ ಬಂದು ತಗೊಂಡ್ಬಂದು ಕೊಟ್ಟ ಓಟಿಗೆ ಅಂತ ಅಂದ್ರೆ ಅವನು ಪಕ್ಕಾ ಕಳ್ಳ ದೇಶದ್ರೋಹಿ ಕಳ್ಳ ಒಂದೇ ಇಲ್ಲ ಇವಾಗ ನಿಮ್ಗೊಂದು ಅವಕಾಶ ಇದೆಯಲ್ಲಕ್ಕ ಯಾವನ್ ಏನಾದ್ರು ಹೇಳ್ಕೊಳ್ಳಿ ಯಾರು ಏನಾದ್ರು ಕೊಡ್ಲಿ ಕೊಡದೆ ಹೋಗ್ಲಿ ಅಥವಾ ನೀವು ಯಾರು ಒಳ್ಳೆಯವರು ಅವ್ರ ಓಟ್ ಹಾಕ್ಬೋದಲ್ವಾ ಹಂಗಾಗಿ ಈ ಸಲ ನಿರ್ಧಾರ ಮಾಡ್ಕೊಳ್ಳಿ ನಮ್ದು ಸೀಟಿ ಗುರುತು ಅಂತಾರಲ್ವಾ ಈ ಮನೆ ಹೆಂಗ್ ಬಿದ್ದದ್ ನೋಡಿ ಈಗ ನೀನು ಇಷ್ಟ ತಕ್ಕ ಮಾತಾಡ್ಬೇಕು ಈಗ ನೀವ್ ಹೇಳ್ತಾ ಇದೀರಾ ಮನೆ ಬಿದ್ದೋಗ್ಬಿಟ್ಟು ಯಾರು ನೋಡಿಲ್ಲ ಕಟ್ಕೊಟ್ಟಿಲ್ಲ ನಮ್ಗೆ ಮಕ್ಳಿಲ್ಲ ಹೇಳೋರು ಕೇಳೋರು ಯಾರು ಇಲ್ಲ ಸೊ ಹಾಗಾಗಿ ನಮ್ಗೆ ಇನ್ನ ಮನೆ ಒಂದು ವ್ಯವಸ್ಥೆ ಆಗಿದೆ ಅಂತ ನೀವ್ ಹೇಳ್ತಾ ಇದೀರಲ್ವಾ ನಾನು ಹೇಳ ನಿಮ್ಗೆ ಏನಾಗಿದೆ ಅಂತ
ಈ ತರದ್ದು ಮನೆ ಬಿದ್ದಾಗ ಇದನ್ನ ಬಂದು ನೋಡ್ಕೊಂಡು ಹೋಗಿ ಸರ್ಕಾರಕ್ಕೆ ವರದಿ ಕೊಡೋದಕ್ಕೆ ಒಬ್ಬನ ಇಟ್ಕೊಂಡಿದ್ವಿ ನಾವು ಗ್ರಾಮ ಸೇವಕ ಗ್ರಾಮ ಸಹಾಯಕ ಗ್ರಾಮ ಲೆಕ್ಕಿಗ ಅಂತ ಹೇಳಿ ಸರ್ಕಾರಿ ಅಧಿಕಾರಿಗಳನ್ನ ನೇಮಕತಿ ಮಾಡ್ಕೊಂಡಿದ್ವಿ ಆ ಅಯೋಗ್ಯರು ಬಂದು ಇಲ್ಲಿ ನೋಡಿ ನಿಮ್ಮ ಹೆಸರೇನು ಜಯಮ್ಮ ಅವರದು ಮನೆ ಬಿದ್ದೋಗ್ಬಿಟ್ಟಿದೆ ಜಯಮ್ಮ ಅವ್ರಿಗೆ ಮನೆ ಇಲ್ಲ ಪಾಪ ಅವ್ರಿಗೆ ನೋಡ್ಕೊಳ್ಳಕ್ಕೂ ಯಾರು ಇಲ್ಲ ನಾವು ತುರ್ತಾಗಿ ಅವ್ರ ಮನೆ ಕಟ್ಕೊಡ್ಬೇಕು ಅಂತ ಹೇಳಿ ಆನು ಅದನ್ನೇ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳುವ ಸರ್ಕಾರಿ ಅಧಿಕಾರಿಗಳು ಇದಾರೆ ಅವರು ಹೋಗಿ ಇದನ್ನ ವರದಿ ಮಾಡಿ ಸರ್ಕಾರದಿಂದ ಬರುವಂತ ಸೌಲಭ್ಯಗಳನ್ನ ತಂದು ನಿಮಗೆ ಮನೆ ಕಟ್ಸ್ಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕಿತ್ತು ಆದ್ರೆ ಇವತ್ತು ಏನ್ ಮಾಡ್ತಾ ಇದಾರೆ ಗೊತ್ತಾ ಯಾರು ರಾಜಕಾರಣಿಗಳ ಹಿಂದೆ ಎಂಎಲ್ಎ ಹಿಂದೆ ಎಂಪಿಗಳ ಹಿಂದೆ ಓಡಾಡ್ಕೊಂಡು ಇರ್ತಾರೋ ಅವ್ರು ಯಾರಿಗೆ ಹೇಳ್ತಾರೋ ಅಂತವ್ರಿಗೆ ಮನೆ ಕಟ್ಕೊಡ್ತಾ ಇದಾರೆ ನಿಮ್ಮಂತವ್ರಿಗಲ್ಲ ಈಗ ನಾವು ನಮ್ ಓಟ್ ಹಾಕಿ ಓಟ್ ಹಾಕಿ ಓಟ್ ಹಾಕಿ ನಮ್ಮನ್ ಗೆಲ್ಸಿ ಅಂತ ಅಂದ್ಬಿಟ್ರಿ ನಾವ್ ಈ ಮುರ್ಕುಲ್ ಮನೆ ಒಳಗೆ ನಾವ್ ಜೀವನ ಕೂಲಿ ಅದು ಕಣ್ಕಾಣಲ್ಲ ನನಗೂ ಕಣ್ಕಾಣಲ್ಲ ಅದು ನಾನು ಜೀವನ ಮಾಡ್ಬೇಕು ಮನೆಯಲ್ಲಿ ಒಳಗೆ ಇರ್ಬೇಕು ಅಂದ್ರು ವಾಸ ಇರ್ಬೇಕು ಅಂದ್ರು ಮನೇನು ಇಲ್ಲ ನಾವ್ ಹೆಂಗ್ ಜೀವನ ಮಾಡ್ಬೇಕು ನಾವ್ ಹೆಂಗ್ ನಿಮ್ಗೆ ಓಟ್ ಹಾಕ್ಬೇಕು ಇವಾಗ ನೀವು ನಮ್ಗೆ ಓಟ್ ಹಾಕಿಲ್ಲ ಇನ್ನ ಅದೇ ಕಳ್ಳರಿಗೆ ಓಟ್ ಹಾಕ್ತೀರ ಹಸೂರ್ ಬಂದ್ರೆ ಹೆಂಗ್ ಮಾಡೋದ ಅಂತೀರಾ ಅದೇ ನೀವು ಇದುವರೆಗೂ ಓಟ್ ಹಾಕಿರೋರು ಏನ್ ಮಾಡ್ಬೇಕಾಗಿತ್ತು ಏನ್ ಮಾಡಿಲ್ಲ ಅಂತ ಹೇಳ್ತಾರೆ ಅಜ್ಜಿ ಪಾಪ ಅವ್ರು ಚೆನ್ನಾಗಿ ಕೇಳ್ತಾ ಇದಾರೆ ಅವ್ರಿಗಾಗಿರೋ ನೋವು ಅವ್ರ ಸಮಸ್ಯೆಗಳನ್ನ ಅವ್ರು ಹೇಳ್ತಾ ಇದಾರೆ ಇಲ್ಲೂ ಜನರಿಗೆಲ್ಲ ಜನರು ಎಲ್ಲಾನು ನೋಡ್ತಾರೆ ಇನ್ನೊಬ್ರು ಬರ್ತಾರೆ ಓಟ್ ಹಾಕಿ ಅಂತೀರಾ ಇನ್ನೊಬ್ರು ಬರ್ತಾರೆ ಓಟ್ ಹಾಕಿ ಅಂತೀರಾ ಈ ಮನೆ ಕಟ್ಕೊಂಡು ನಮ್ಗೆ ಜೀವನ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಆ ಮುತ್ಕ ನಾವು ಒಂದಿನ ಆದ್ರೂ ಕೇಳಿದ್ರೆ ಇಲ್ಲಿವರೆಗೂ ಓಟ್ ಹಾಕಿರೋರ್ಗೆ ಅದಕ್ಕೆ ನಾನು ಹೇಳಿದ್ದು ಎಲ್ಲ ಮಾಡಿಕೊಡೋದಕ್ಕೆ ಮಾಡೋದಕ್ಕೆ ಅಧಿಕಾರಿಗಳಿದ್ದಾರೆ ಅವರನ್ನ ಸರಿಯಾಗಿ ಕರ್ತವ್ಯ ನಿರ್ವಹಿಸಿ ನೋಡ್ಕೋಬೇಕಾಗಿರೋದು ಎಂಎಲ್ಎಗಳದ್ದು ಎಂಪಿಗಳದ್ದು ಇವ್ರ ಕರ್ತವ್ಯ ಇವ್ರು ಏನ್ ಮಾಡಿದ್ದಾರೆ ಅವರನ್ನು ತಿನ್ನಕ್ ಬಿಟ್ಟಿದ್ದಾರೆ ಅಧಿಕಾರಿಗಳನ್ನು ಏ ನೀವ್ ಇಷ್ಟ ಬಂದಂಗ್ ಮಾಡ್ಕೊಡ್ರು ಇಷ್ಟ ಬಂದಂಗ್ ಸುಲಿಗೆ ಮಾಡ್ಕೊಡ್ರು ಅಂತ ನಾವು ಅಲ್ಲಿ ಸುಲಿಗೆ ಮಾಡ್ತೀವಿ ನೀವು ಇಲ್ಲಿ ಸುಲಿಗೆ ಮಾಡಿ ಅಂತ ಅಧಿಕಾರಿಗಳಿಗೆ ಹೇಳಿದ್ದಾರೆ ಹಂಗಾಗೇನೆ ಅಧಿಕಾರಿಗಳು ನೀವು ಹೋದ್ರೆ ಮರ್ಯಾದೆ ಕೊಡಲ್ಲ ಗೌರವ ಕೊಡಲ್ಲ ಲಂಚ ಇಲ್ದೆ ಭ್ರಷ್ಟಾಚಾರ ಇಲ್ದೆ ನಿಮ್ ಕೆಲಸಗಳನ್ನ ಮಾಡ್ಕೊಡ್ತಾ ಇಲ್ಲ ದಯವಿಟ್ಟು ಈ ಸಾರಿ ಕುಕ್ಕರ್ ನಿಕ್ಕರು ಮೂಗ್ಬಟ್ಟು ಸೀರೆ ನಾನು ಹೇಳದ್ನಲ್ಲ ಯಾವ್ದಾದ್ರು ನಯಾ ಪೈಸದ ಐಟಮ್ನ ಓಟ್ ಕೇಳೋದಕ್ಕೆ ಅವನ್ ಕೊಡ್ತಾ ಇದ್ದಾನೆ ಅಂತ ಅಂದ್ರೆ ಅವನೊಬ್ಬ ದೊಡ್ಡ ಡಗಾಕೋರ ಕಳ್ಳ ದೇಶದ್ರೋಹಿ ಅವನು ನಿಮ್ಮ ಮಕ್ಕಳ ಭವಿಷ್ಯವನ್ನೇ ಕಿತ್ಕೋತಾನೆ ನಿಮ್ ಮನೇಲಿ ಇರ್ತಕ್ಕಂಥವ್ರದ್ದು ಏನ್ ನಿಮ್ ಮನೇಲಿ ಇರ್ತಕ್ಕಂಥ ಇವತ್ತು ಎಷ್ಟೋ ಜನರು ಆರೋಗ್ಯ ಸರಿಯಾಗಿ ಚಿಕಿತ್ಸೆ ಕೊಡಕ್ಕಾಗದ್ರೆ ಎಷ್ಟೋ ಜನರು ಸಾಯ್ತಾರೆ ಹಳ್ಳಿ ಕಡೆ ನೋಡಿದೀನಿ ಜ್ವರ ಬಂದನೆ ಸಾಯ್ತಾರೆ ವಾಂತಿ ವೇದಿಯಾಗಿನೇ ಸಾಯ್ತಾರೆ ಸೊ ಈ ತರದಕ್ಕೆ ನಮ್ಮ ಅಣ್ಣ ತಮ್ಮಂದಿರೋ ನಮ್ಮ ಮನೆಯವ್ರ ಅಪ್ಪ ಅಮ್ಮಂದಿರೋ ಅಜ್ಜಿ ತಂದಿರೋ ಸಾಯೋದಕ್ಕೂ ಕಾರಣ ಇವತ್ತು ಅಂತ ನೀಚರೆ ಇವತ್ತೇನು ಬಂದು ಓಟಿ ಕಾಸು ಕೊಡ್ತಾರಲ್ಲ ಕುಕ್ಕರು ತವ ಎಲ್ಲ ಕೊಡ್ತಾರಲ್ಲ ಇವರೇ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ದಯಮಾಡಿ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಒಳ್ಳೆಯವರಿಗೆ ಓಟ್ ಮಾಡಿ ನಾವು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಬೇಕು ನಾವು ಮೋಸ ಮಾಡಬಾರ್ದು ಸುಳ್ಳು ಹೇಳಬಾರ್ದು ನಿಮಗೆ ನಿಮ್ಮ ಭವಿಷ್ಯವನ್ನ ಹಾಳು ಮಾಡಬಾರ್ದು ಅಂತ ಹೇಳಿ ಇಷ್ಟೆಲ್ಲ ಬಂದು ನಾವು ನಿಂತ್ಕೊಂಡು ಮಾತಾಡ್ತಾ ಇದೀವಿ ನಮ್ದು ಅದಕ್ಕೆ ಏನು ಕೊಡಲ್ಲ ಅಂತ ಹೇಳ್ತೀವಲ್ಲ ನಾವು ಅಲ್ಲೇ ಗೊತ್ತಾಗತ್ತೆ ಒಳ್ಳೆತನ ಯಾರು ಒಳ್ಳೆಯವರು ಅಂತ ಹೆಂಗ್ ಕಂಡಿಡಿಯ ಹೆಂಗೆ ಹೆಂಗ್ ಕನ್ನಡಕೊಳ್ಳೋದು ಅಜ್ಜಿ ಒಳ್ಳೆಯವರು ಕೆಟ್ಟರು ಅಂತ ಹೇಳು ನೀನು ಹೇಳು ಇವಾಗ ಒಂದ್ ಹೇಳ್ತೀನಿ ನಿಮ್ಮೂರಲ್ಲಿ ಎಷ್ಟು ಅಂಗಡಿ ಇದಾವೆ ಎಷ್ಟು ಅಂಗಡಿ ಇದಾವೆ ನಿಮ್ಮೂರಲ್ಲಿ ಸುಮ್ನೆ ಕೇಳ್ತೀನಿ ಎಷ್ಟು ಅಂಗಡಿಗಳಿದ್ದಾವೆ ಅಂಗಡಿಗಳು ಚಿಲ್ಲರೆ ಅಂಗಡಿ ಒಂದು ಯಾವ ಅಂಗಡಿ ಹೋಗ್ತೀಯಾ ಕುಣಿಗಲ್ಗೆ ಹೋದ್ರೆ ಏನಾದ್ರು ತಿಂತೀಯ ಎಲ್ಲಾದ್ರು ಏನ್ ತಿಂತೀವಿ ಮನೆಗೆ ಸಾಮಾನ್ ತರ್ತೀವಿ ಸರಿ ಯಾವ ಸಾಮಾನ್ ತರಕ್ಕೆ ಯಾವ ಅಂಗಡಿ ಹೋಗ್ತೀಯ ಕುಣಿಗಲ್ಲಿ ಎಲ್ಲ ಅಂಗಡಿಗೆ ಹೋಗ್ಬಿಡ್ತೀರಾ ನಾವು ಯಾವ್ದಾದ್ರು ಅಂಗಡಿಗೆ ಹೋದ್ರೆ ನಮ್ಗೆ ಯಾರ ಮೇಲೆ ನಂಬಿಕೆ ಇದೆ ಯಾರ ಮೇಲೆ ವಿಶ್ವಾಸ ಇದೆ ಅಂತ ಹೋಗ್ತೀವಿ ಕೆಲವೊಂದು ಅಂಗಡಿಗಳು ಇರ್ತವೆ ಯಾವಾಗ ಹೋದ್ರು ಮೋಸ ಮಾಡ್ತಾರೆ ಯಾವಾಗ ಹೋದ್ರು ನಮ್ಗೆ ಕಳಪೆ ಐಟಮ್ ಕೊಡ್ತಾರೆ ಸೊ ಅಂತ ಹಂಗಾಗಿ ನಮ್ಗೆ ಗೊತ್ತಾಗಿರ ಆಲ್ರೆಡಿ ಇವ್ನು ಕಳಪೆ ಐಟಮ್ ಕೊಡ್ತಾನೆ ಇವ್ನು ಮೋಸ ಮಾಡ್ತಾನೆ ಅಂತ ಗೊತ್ತಾಗಿರೋ ಅಂಗಡಿಗೆ ನಾವು ಹೋಗ್ತೀವಾ ಸೊ ಹಾಗಾಗಿ ನೀವು ಈಗಾಗ್ಲೇ ನಿಮ್ಗೆ ಮೋಸ ಮಾಡಿರುವಂತ ಪಕ್ಷಗಳನ್ನ ಬಿಡಿ ಅವ್ರಿಗೆ ಓಟ್ ಹಾಕ್ಬೇಡಿ JDS ಕಾಂಗ್ರೆಸ್ BJP ಮೂರು ಪಕ್ಷಗಳು ಜನರಿಗೆ ಮೋಸ ಮಾಡಿದವೆ ಸುಲಿಗೆ ಮಾಡಿದವೆ ಆ ಪಕ್ಷಗಳನ್ನ ಬಿಟ್ಟು ವಸುಬ್ರು ನಾವು ನಿಮ್ ಸೇವೆ ಮಾಡ್ತೀವಿ ಪ್ರಾಮಾಣಿಕವಾಗಿರ್ತೀವಿ ನಾವು ನಿಮ್ಗೆ ಮೋಸ ಮಾಡಲ್ಲ ಅಂತ ಹೇಳ್ತಕ್ಕಂಥವ್ರಿಗೆ ದಯಮಾಡಿ ಓಟ್ ಮಾಡಿ ನಮ್ದು KRS ಅಂತ ಕರ್ನಾಟಕ ರಾಜ್ಯ ಸಮಿತಿ ಅಂತ ಸಿಟಿ ಗುರುತು ಶಿಲ್ಪೆ ಗುರುತು ನಮ್ದು ಆಗ್ಲೇ ಬಹಳಷ್ಟು ಹೇಳಿದೀನಿ ನಿಮ್ಗೆ ರಾಜಕಾರಣಿಗಳು ಸರಿಯಾಗಿದ್ರೆ ಏನೆಲ್ಲ ಕೆಲಸಗಳನ್ನ ಮಾಡ್ಬೋದು ಅಂತ ಹಾಗಾಗಿ ಕೆಟ್ಟಿರೋ ಹೋಟ್ಲುಗಳನ್ನ ಕೆಟ್ಟಿರೋ ಅಂಗಡಿಗಳನ್ನ ಬಿಟ್ಟು ಒಳ್ಳೆ ಅಂಗಡಿ ಪ್ರಾಮಾಣಿಕವಾದ ಅಂಗಡಿ ಪ್ರಾಮಾಣಿಕವಾದ ಒಂದು ಹೋಟ್ಲು ಅಂತ ಇದ್ದಾಗ ಅಲ್ಲೂ ಬಂದು ಇವ್ರು ಎಷ್ಟು ಪ್ರಾಮಾಣಿಕರು ಅಂತ ನೋಡಿ ಟೆಸ್ಟ್ ಮಾಡಿ
ನಿಮ್ಮರು ಗೊತ್ತಾಗುತ್ತೆ. ಅದು ಬಿಟ್ಟು ಈಗಾಗ್ಲೇನೆ ಮೋಸ ಮಾಡ್ತಾ ಇರ್ತಕ್ಕಂಥವ್ರನ್ನ, ಈಗಾಗ್ಲೇ ನಿಮ್ಮನ್ನ ಸುಲಿಗೆ ಮಾಡ್ತಾ ಇರೋಂಥವ್ರನ್ನ, ಈಗಾಗ್ಲೇ ನಿಮ್ಮ ಮಕ್ಕಳ ಭವಿಷ್ಯವನ್ನ ಹಾಳ್ ಮಾಡ್ತಾ ಇರ್ತಕ್ಕಂತ ಪಕ್ಷಗಳಿಗೆ ಓಟ್ ಹಾಕೋದನ್ನ ದಯವಿಟ್ಟು ನಿಲ್ಸಿದ್ವಿ. ನೋಡಿ ಒಳ್ಳೇದಾಗ್ಲಿ, ದಯವಿಟ್ಟು ಎಲ್ಲಾರು ನಿರ್ಧಾರ ಮಾಡಿ. ಎಂ ಎಲ್ ಎ ಆಗುವಂತ ಒಂದು ಏನೇನು ಕರ್ತವ್ಯ, ಏನೇನು ಜವಾಬ್ದಾರಿ ಅಂತೆಲ್ಲ ಹೇಳಿದೀನಿ, ಯೋಚನೆ ಮಾಡಿ. ಇನ್ನ 3 ತಿಂಗಳು ಐತೆ, ಎಲ್ಲ ಜನ ಬಂದು ನಿಮ್ ತಲೆ ಎಲ್ಲ ಕೆಡಿಸ್ತಾರೆ, ತಲೆ ಕೆಡಿಸ್ಕೋಬೇಡಿ. ನಿಮ್ ಮಕ್ಕಳ ಮುಖ ನೋಡ್ಕೊಂಡು, ಅವ್ರ ಭವಿಷ್ಯ ನೋಡ್ಕೊಂಡು ಒಳ್ಳೆ ಓಟ್ ಮಾಡಿ.